ಅರಸೀಕೆರೆಗೆ ಹೋಗ್ತಾರಂತೆ, ತಿಪಟೂರ್ಗೆ ಹೋಗ್ತಾರಂತೆ, ಗುಬ್ಬಿಗೆ ಹೋಗ್ತಾರಂತೆ. ಮೆಚ್ಕೋಬೇಕು, ನಮ್ಗೆ ಅಷ್ಟೊಂದು ಶಕ್ತಿ ಐತೆ ಅಂತ ಪ್ರಚಾರ ಮಾಡ್ಕೊಂಡ್ ಬರ್ತಿರೋರು. ನಿಮ್ಗೊಂದು ಮಾತು ಹೇಳ್ತಿದ್ರೆ, ನಾವ್ ಎಲ್ಗೋದ್ರು ಇಲ್ಲಿ ನಿಂತ್ಕೊಂಡ್ ಗೆಲ್ಲ ಶಕ್ತಿ ಅವ್ರು ಯಾರಿಗೂ ಇಲ್ಲ ಕಣ್ರಿ, ಮನ್ಸಿಗೆ ತಗೊಂಡ್ರಿ. ನಮಗ್ ತೊಡರುಗಾಲ್ ಕೊಡ್ಬೋದು ಬಿಟ್ರೆ ತೊಡರುಗಾಲ್ ಯಾಕೆ ಕೊಡ್ತಾರೆ? ಎಲ್ಲೋ ಸ್ವಲ್ಪ ಸ್ಪೀಡಾಗಿ ಹೋಗ್ತಾರೆ, ಸ್ವಲ್ಪ ನಿಧಾನಕ್ಕೆ ಹೋಗ್ಲಿ ಅಂತ ಕೊಡ್ಬೋದು, ರಥಕ್ಕೆ ಕೊಂಡು ಕೊಟ್ಟಂಗೆ. ಅಷ್ಟು ಬಿಟ್ರೆ ಏನು ಮಾಡೋಕ್ಕಾಗಲ್ಲ. ಮತ್ತಿವತ್ತು ಯಾರು ಯಾರು ದಡ್ರು ಇಲ್ಲ, ಇವ್ರನ್ನೆಲ್ಲ ಕೇಳಿ ಬಿ ಜೆ ಪಿಲಿ ನಮಗೆಲ್ಲ ಟಿಕೆಟ್ ಕೊಡೋ ಸ್ಥಿತಿಲಿ ನಾವಿಲ್ಲ. ಮಂತ್ರಿನೇ ಮಾಡಿ ಬರ್ತಾರೆ ಅವರು. ನಾಳೆ ಅವ್ರು ಹೇಳ್ತಾರೆ ಯಡಿಯೂರಪ್ಪನವ್ರಿಗೆ ಟಿಕೆಟ್ ಇಲ್ಲ, ಬೊಮ್ಮಾಯಿಗೆ ಟಿಕೆಟ್ ಇಲ್ಲ ಅಂತ ಹೇಳಿದ್ರಲ್ಲ ಏನು ಅನುಮಾನ ಇಲ್ಲ. ಅವರು ಬೊಮ್ಮಾಯಿ ಕೊಡಲ್ಲಂತ್ರಿ, ಯಡಿಯೂರಪ್ಪ ಮುನಿಸ್ಕೊಂಡ್ರೆ ಅಂತಲೂ ಬೇಕಾದ್ರೆ ಹೇಳ್ಕೊಂಡು ಹೋಗ್ತಾರೆ. ಇವರು ಯಾರ್ರಿ, ಇವರು ಏನ್ರಿ, ಇವರು ಎಲ್ಲಿದ್ರಿ ಇವರೆಲ್ಲ? ಏನಾರ ಇದಕ್ಕೇನಾರ ಗೌರವ ಅಳತೆ ಇದೆಯಾ? ರಾಜಕೀಯ ಮಾಡೋಕ್ಕೆ ಮೊದಲು ಸೇವೆ ಮಾಡೋಕ್ಕೆ. ನಾವೆಲ್ಲ ಸೇವೆ ಮಾಡಿ ಬಂದವ್ರು ರಾಜಕೀಯಕ್ಕೆ, ಸುಮ್ ಸುಮ್ಮನೆ ಬಂದವರಲ್ಲ. ಚಿಕ್ಕನಕಲಿನಲ್ಲಿ ಬಂದೋಗೋರಿಗೆಲ್ಲ ಅರ್ಜಿ ಬರ್ಕೊಂಡಿರ್ತಿದ್ದ ನಾನು ಲಾಯರ್ ಆಗಿ. ಸುಮ್ ಸುಮ್ಮನೆ ಯಾರು ನಮಗೆ ಗುರುತಿಸ್ಲಿಲ್ಲ. ಏನು ನಮ್ಮ ಅಪ್ಪ ಅಮ್ಮ ನಮಗೇನು ಕುಬೇರಾಗಿರ್ಲಿಲ್ಲ, ದುಡ್ಡು ತಂದು ಕೊಟ್ಬಿಟ್ಟು ಏನು ನಮ್ಮನ್ನ ರಾಜಕೀಯ ಮಾಡಲಿಲ್ಲ. ಹೋದರವು ಬಂದರವು ಕಷ್ಟ ಸುಖ ಕೇಳಿ ಕೇಳಿ ಇಲ್ಲೊಬ್ಬ ಇದಾರಪ್ಪ ಅಂತ ಗುರುತಿಸ್ಕೊಂಡಿದ್ ನಾವು. ಅದು ಇವತ್ತು ನಮ್ಮನ್ನು ತಂದಿರೋದು. ರಾಜಕಾರಣ ಮಾಡೋರು ಜನಗಳ ಕೆಲಸ ಮಾಡೋದು ಕಲ್ತ್ಕೋಬೇಕು. ರಾಜಕಾರಣ ಮಾಡೋದು ಜನಗಳ ಮನಸ್ಸೇನೈತೆ ಅಂತ ಅರ್ಥ ಮಾಡೋದು ಕಲ್ತ್ಕೋಬೇಕು. ಬರೀ ಶೋ ಮಾಡ್ಕೊಂಡು ತಿರ್ಗೋ ರಾಜಕಾರಣ ಇವ್ರು ಇವ್ರ ಅಪ್ಪನಂತ ನಡೆಕ್ ಬರ್ತಾರೆ. ಇಲ್ಲಿ ಇನ್ನೊಬ್ರು ಏನಿವತ್ತು ದುಡ್ಡಲ್ಲಿ ಯಾರಿಗೂ ಕೊರತೆ ಇಲ್ಲ. ಕೊರತೆ ಇರೋದು ಅವ್ರಿಗೆಲ್ಲ ಸಂಪರ್ಕದ್ದು ಸಂಬಂಧದ್ದು. ಮಿನಿಸ್ಟರ್ ಆಗಿ ವಾರಕ್ಕೆ ಒಂದೇ ದಿವಸ ನಾನು ಬೆಂಗಳೂರಿಗೆ ಯಾಕೆ ಹೋಗ್ತೀನಿ, ನಂಗೆ ಚೆನ್ನಾಗಿ ಗೊತ್ತು, ಸ್ಥಳ ಕಳ್ಕೊಂಬಿಟ್ರೆ ನಾಳೆ ಅಪಾಯ ಆಗುತ್ತೆ ಅಂತ. ಹಂಗಾಗಿ ಯಾವಾಗಲೂ ಚಿಕ್ಕನಗಳಲ್ಲೇ ಬಾವುಟದ ಕಾರು ಓಡಾಡ್ಸೋದು, ಇಲ್ಲಿ ಕಡಪ ಗೆಲ್ಲೋದು ವಿಧಾನಸೌಧವಲ್ಲ ಅಂತ. ಹಾಗಾಗಿ ಆ ಚಿಂತನೆ ನಮಗ್ ಬೇಡ. ಮತ್ತೆ ನಾನು ಇವತ್ತೇನೋ ಅವ್ರ ಅಕಸ್ಮಾತ್ ಮಾತಾಡಿದ್ ಸ್ಪಷ್ಟವಾಗಿ ಹೇಳ್ತೀನಿ, ನಾನೇ ಇಲ್ಲಿ ಅಭ್ಯರ್ಥಿ, ನಾನೇ ಅಧಿಕೃತವಾದ ಅಭ್ಯರ್ಥಿ. ನಾನು ಚಿತ್ತೂರ್ಗೆ ಹೋಗಲ್ಲ, ಬೆಂಗಳೂರಿಗೆ ಹೋಗಲ್ಲ, ಬೊಂಬಾಯಿಗೂ ಹೋಗಲ್ಲ, ಪಾರ್ಲಿಮೆಂಟ್ಗೂ ಹೋಗಲ್ಲ. ನಮ್ಮನ್ನ ಬಿಟ್ಟು ಬೇರೆದಿಗೆ ಕೊಡೋ ಆಲೋಚನೆ ನಮ್ಮ ಪಕ್ಷದಲ್ಲಿ ಇವ್ರಿಗೆ ಯಾರಿಗೂ ಇಲ್ಲೂ ಇಲ್ಲ. ನಮ್ಮನ್ನೇ ಇವತ್ತು ಮುಂದಿಟ್ಕೊಂಡಪ್ಪ, ನಿಮ್ಮ ಜೊತೆಗೆ ಇನ್ನೊಬ್ಬರನ್ನೋ ಇಬ್ಬರನ್ನೋ ಮೂರು ಜನನೋ ಏನಾರು ಮಾಡಿ ಗೆಲ್ಲಿಸ್ಕೊಂಬರಪ್ಪ, ಮಿನಿಸ್ಟ್ರಿಗಳಾಗಿದ್ದೀರಿ ಅಂತ ನಮ್ಗೆ ಹೇಳ್ತಾ ಇರೋ ಸ್ಥಿತಿಲಿ ನಾವಿದ್ದೀವಿ. ನಾವೇ ಇನ್ನೂ ಒಬ್ಬರ ಇಬ್ಬರಿಗೆ ಯಾರ್ಯಾರು ಕೊಡಿಸ್ಬೋದು ತುಮಕೂರು ಜಿಲ್ಲೆಯಲ್ಲಿ ಅಂತ ಲೆಕ್ಕಾಚಾರ ಮಾಡಿ ಹೇಗಾದ್ರು ಮಾಡಿ ತುಮಕೂರಲ್ಲಿ 7-8 ಸೀಟಾರು ನೆಕ್ಸ್ಟ್ ಗೆಲ್ಲಬೇಕು ಅಂತ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನೀವು ನನಗೆ ಮಾಡ್ಬೋದಾಗಿರೋ ಸಹಾಯ ಏನಂದ್ರೆ, ನನ್ನಿಂದ ಜಾಸ್ತಿ ಚುನಾವಣೆಯಲ್ಲಿ ಬರಲಿಲ್ಲ, ಮಾಡಲಿಲ್ಲ, ನಮ್ಮೂರಿಗೆ ಬರಲಿಲ್ಲ, ನಮ್ಮ ಮನೆಗೆ ಬರಲಿಲ್ಲ ಅನ್ನೋ ತಾಪತ್ರಯನ ಮೊದಲೇ ಕೊಟ್ಟಂಗೆ ಕೊಡಬೇಡಿ. ಪ್ರೀತಿ ಇರಲಿ, ಮನಸ್ಸಂಬರಲಿ ಅನ್ನೋ ಪ್ರೀತಿ ವಿಶ್ವಾಸಕ್ಕೆ ನಾನು ಆಭಾರಿ. ಸ್ವಲ್ಪ ನನಗೆ ನಿರಾಳವಾಗಿ ಬಿಟ್ಟರೆ ಈಗ ನೋಡಿರಿ, ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಚಿಕ್ಕನಾಯಕನಲ್ಲಿ ಸ್ವಲ್ಪ ನನಗೆ ರಿಲೀಫ್ ಕೊಟ್ಟಿದ್ದಕ್ಕೆ ಬಸವರಾಜ್ MP ಆದರು. ಅವ್ರು ಏನಾದ್ರು ಹೇಳ್ಕೊಳ್ಳಿ, ಅವತ್ತು ಯಾರಿಂದ ಆದರೂ ಯಾಕಾದರೂ ಒಂದು ಇಲ್ಲೇ ಜನಕ್ಕೆ ಗೊತ್ತು. ನಮ್ಮನ್ನು ಅಡ್ಡ ಮಾಡಿ ನಾನೇನಾರು ತಿಪ್ಪರಿಗೆ ಹೋಗ್ತಿದ್ರೆ, ಗುಬ್ಬಿಗೆ ಹೋಗ್ತಿದ್ರೆ, ತುರುವೇಕೆರೆಗೆ ಹೋಗ್ತಿದ್ರೆ ನಮ್ಮ ಪರಿಸ್ಥಿತಿ ಏನಾಗ್ತಿತ್ತು ಅಂತ ನೀವೇ ಯೋಚನೆ ಮಾಡಿರಿ. ಹಾಗಾಗಿ ಇನ್ನೂ ಜಿಲ್ಲಾ ಮಟ್ಟಕ್ಕೆ ನಾವು ಸ್ವಲ್ಪ ನಮ್ಮ ಶಕ್ತಿನ ವಿಸ್ತಾರ ಮಾಡ್ಬೋದು. ಚಿಕ್ಕನಾಯಕನಲ್ಲೂ ದೊಡ್ಡ ದೊಡ್ಡ